ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮಗೆ ಒಂದು ಸಿಂಪಲಾಗಿ ಹಾಗೂ ಟೇಸ್ಟಿಯಾಗಿ ಬೇಗನೆ ಆಗುವಂಥ ಒಂದು ಇಡ್ಲಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಈವ್ನಿಂಗ್ಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸ್ಟಫಿಂಗ್ ಇಡ್ಲಿ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ರವೆ ಇಡ್ಲಿಯಿಂದ ಮಾಡೋದು, ಇದು ರವೆಯಿಂದ ಮಾಡೋದು. ನೋಡ್ಬೋದು ನೀವು ಎಷ್ಟು, ನಿಮಗೆ ನೋಡುವಾಗಲೇ ಗೊತ್ತಾಗದೆ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿರ್ಬೋದಂತ. ಇದು ನೋಡಿ, ನಾನು ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ತುಂಬ ಸಿಂಪಲಾಗಿದೆ ಹಾಗೂ ಇದು ಹೇಗೆ ಮಾಡೋದಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು, ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾರಿಗೆಲ್ಲ ನನ್ನ ರೆಸಿಪೀಸ್ ಇಷ್ಟ ಆಗುತ್ತೆ ಅವರು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ರವೆ ಇಡ್ಲಿ. ನೋಡಿ ಒಳಗಡೆ ಈ ರೀತಿ ಸ್ಟಫಿಂಗ್, ಹಾಗೂ ಸಿಂಪಲಾಗಿ ಬೇಗನೆ ಆಗುತ್ತೆ. ಇದು ನಾನು ನಿಮಗೆ ತೋರಿಸ್ತೀನಿ ಇದನ್ನು ಯಾವ ರೀತಿ ನಾನು ಮಾಡಿದೆ ಅಂತ ಹೇಳಿ. ಫಸ್ಟಿಗೆ ನಾನು ಇಲ್ಲಿ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆ ಅಂತ ಹೇಳಿ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ, ಅಕ್ಕಿ ರವೆ ಹೇಳ್ತೀವಿ ನೋಡಿ, ಅದೇ ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ. ಅಕ್ಕಿ ರವೆ ಅಂತ ಹೇಳಿ ರವೆ ಇಡ್ಲಿ ನೋಡಿ, ಈ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ನಾನು. ಇದನ್ನೀಗ ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ತೊಗೊಂಡು ಇದನ್ನು ಹಾಕ್ತಾ ಇದ್ದೀನಿ ನಾನು. ಹಾಗೂ ಇದಕ್ಕೆ ಇವಾಗ ಮೊಸರನ್ನು ಹಾಕಿಕೊಂಡು, ಮೊಸರು ಇದು 1/2 ಲೀಟರ್ ಮೊಸರು, ಅಂದರೆ 1/2 ಲೀಟರ್ ಮೊಸರು. ಇದರಲ್ಲಿ ನಾನು ಅರ್ಧ ಮಾತ್ರ ಹಾಕ್ತೀನಿ. 1/2 ಲೀಟರ್ ಮೊಸರಲ್ಲಿ ಕೇವಲ ಅರ್ಧ ಮಾತ್ರ ಮೊಸರು ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ನಾನು ನೋಡಿ, ಅರ್ಧ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಓಕೆ, ಇವಾಗ ಇದನ್ನು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಣ. ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಯಾಕೆಂದರೆ ತುಂಬ ತೆಳು ಮಾಡಲಿಕ್ಕಿಲ್ಲ ನಮಗಿಲ್ಲಿ. ಯಾವಾಗಲೂ ರವೆಯಿಂದ ಮಾಡಿದರೆ, ಅಂದರೆ ಅಕ್ಕಿ ರವೆಯಿಂದ ಮಾಡಿದರೆ ನೀರು ಅಷ್ಟು ಸೋಕ್ ಮಾಡಲ್ಲ ಅಕ್ಕಿ ರವೆ. ನೀವು ಅದೇ ಸೆಮೋಲಿನ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಿ, ಅದರಲ್ಲಿ ನೀರು ಹಾಕಿದರೆ ಬೇಗನೆ ಸೋಕ್ ಮಾಡುತ್ತೆ. ಆದರೆ ಅಕ್ಕಿ ರವೆ ಯಾವಾಗಲೂ ಸೋಕ್ ಮಾಡಲ್ಲ ನೀರನ್ನು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೋಡಿ, ದಪ್ಪ ಬೇಕು ನಮಗೆ ಈ ರೀತಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇರಿ. ಯಾವುದೇ ಲಂಬ್ಸ್ ಅಥವಾ ಏನು ಕೂಡ ಉಳಿಬಾರದು. ಸ್ವಲ್ಪ ಟೇಸ್ಟ್ ಕೂಡ ಮಾಡಿ ನೋಡಿ, ನೀವು ಹಾಕಿದ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ. ಓಕೆ, ಇದನ್ನು ಇವಾಗ ಸೈಡಿಗೆ ಇಡೋಣ ಸ್ವಲ್ಪ ಹೊತ್ತು. ನಾವು ಅಷ್ಟು ತನಕ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡೋಣ. ನಾನು ಇಡ್ಲಿ ರವೆಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಬೋದು. ಹಾಕಿದರೆ ತುಂಬ ಟೇಸ್ಟಾಗಿ ಒಂಥರ ಸ್ಮೆಲ್ಲಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ, ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಹೊಡಿಲಿಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಇವಾಗ ಸಾಸಿವೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಮುಚ್ಚಿ ಇಡ್ತೀನಿ ಸ್ವಲ್ಪ ಹೊತ್ತು. ಯಾಕೆಂದರೆ ಎಲ್ಲ ಕಡೆ ಸಣ್ಣ ಪಾತ್ರೆ ಅಲ್ವಾ, ಎಲ್ಲ ಕಡೆ ಹರಡುತ್ತೆ ಅಂತ ಹೇಳಿ. ಸಾಸಿವೆ ಯಾವಾಗ ಹೊಡೆಯುತ್ತೆ ನೋಡಿ, ಆವಾಗ ಇದನ್ನು ನಾನು ಮುಚ್ಚಿಡ್ತೀನಿ. ಓಕೆ ನೋಡಿ, ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಸಾಸಿವೆ ಎಲ್ಲ ಹೊಡೆದಾದಮೇಲೆ ನಾನು ಇದಕ್ಕೆ ಇವಾಗ ಒಗ್ಗರಣೆ ಸೊಪ್ಪು, ಅಂದರೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್, ಅಂದರೆ ಸ್ಮೆಲ್ ಒಳ್ಳೆ ಬರುತ್ತೆ ಇದರಿಂದ. ಓಕೆ, ಇವಾಗ ನಾನು ಇದನ್ನು ರವಕ್ಕೆ ಹಾಕ್ತಾ ಇದ್ದೀನಿ. ರವೆ ಇಟ್ಟಿದ್ವಿ ನೋಡಿ ಸೈಡಿಗೆ, ಆ ರವಕ್ಕೆ ನಾನೀಗ ಒಗ್ಗರಣೆ ಮಾಡಿದ್ವಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ ಈ ರೀತಿ. ತೆಂಗಿನ ಎಣ್ಣೆಲ್ಲ ಇದ್ದರೆ ಇನ್ನೂ ಕೂಡ ಒಳ್ಳೆ ಸ್ಮೆಲ್ ಬರುತ್ತೆ. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಸರಿಯಾಗಿ ರವೆ ಎಲ್ಲ ನೀರು ಎಳಿಲಿಕ್ಕೋಸ್ಕರ ಸೈಡಲ್ಲಿ ಇಡೋಣ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಓಕೆ ಸೈಡಲ್ಲಿ ಇಡೋಣ. ಇದು ಚೆನ್ನಾಗಿ ರವೆ ಎಳಿಲಿ ನೀರೆಲ್ಲ. ಅಷ್ಟು ತನಕ ನಾವು ಸ್ಟಫಿಂಗೇ ರೆಡಿ ಮಾಡೋಣ, ಮಸಾಲ ರೆಡಿ ಮಾಡೋಣ. ಅದಕ್ಕೆ ನಾನು ಅದೇ ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಯಾವುದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಿ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಇವಾಗ ಆಲಿವ್ ಆಯಿಲ್ ಹಾಕಿದ್ದೀನಿ ನಾನು, ಎಣ್ಣೆ ಒಳ್ಳೆ ರೀತಿಯಲ್ಲಿ ಬೇಯಿಸಿ ಆದಮೇಲೆ ಇದಕ್ಕೆ ನಾನು ನೀರುಳ್ಳಿಯನ್ನು ಫಸ್ಟಿಗೆ ಹಾಕ್ತಾ ಇದ್ದೀನಿ. ನೀರುಳ್ಳಿ ಹಾಕಿದ್ದೀನಿ. ನೀರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಸುಮಾರು ಜನ ಹೇಳ್ತಾರೆ ನೀರುಳ್ಳಿ ಅಲ್ಲ ಅದು ಈರುಳ್ಳಿ ಅಂತ ಹೇಳಿ. ನಾವು ಈ ಸೈಡ್ ನೀರುಳ್ಳಿ ಹೇಳೋದು ಅದನ್ನು, ಹಾಗಾಗಿ ಹೇಳ್ತಾ ಇದ್ದೀನಿ. ನನ್ನನ್ನು ಫಾಲೋ ಮಾಡೋರಿಗೆ ಎಲ್ಲರಿಗೂ ಗೊತ್ತುಂಟು, ಆದರೆ ಹೊಸದಾಗಿ ಬಂದವರಿಗೆ. ಓಕೆ ನೋಡಿ, ನೀರುಳ್ಳಿ ಚೆನ್ನಾಗಿ ಕೆಂಪಾದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಆಪ್ಷನಲ್ ಇದು, ನೀವು ಬೇಕಿದ್ರೆ ಜಿಂಜರ್ ಅಥವಾ ಗಾರ್ಲಿಕ್ ಕಟ್ ಮಾಡಿದ್ದು ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಹಸಿ ಹಸಿನ ಹೋಗುವವರೆಗೂ ಫ್ರೈ ಮಾಡಿದಮೇಲೆ ನಾನು ಇದಕ್ಕೆ ಕೆಲವು ತರಕಾರಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೆಟೊ, ಬಟಾಣಿ, ಇದೇ ತರಕಾರಿ ಹಾಕಬೇಕಂತ ಇಲ್ಲ. ನೀವು ಇದರಲ್ಲಿ ಯಾವ ನಿಮ್ಮ ಫ್ರಿಜ್ಜಲ್ಲಿ ಇದರಲ್ಲಿ ಇರುವಂಥ ತರಕಾರಿ ಯಾವುದುಂಟು ನೋಡಿ, ಅದನ್ನು ನೀವು ಹಾಕಿದರೆ ಆಯಿತು. ಕೆಲವು ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡಿದರೂ ಪರವಾಗಿಲ್ಲ.
ಚೆನ್ನಾಗಿ ಇದನ್ನು ಫ್ರೈ ಮಾಡಿ, ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕೋಣ. ಇದರಿಂದ ಸರಿಯಾಗಿ ಉಪ್ಪು ಕೂಡ ಇಳಿಯುತ್ತೆ, ಸಪ್ಪೆ ಸಪ್ಪೆ ಕೂಡ ಹಾಕಲ್ಲ ತರಕಾರಿ. ಅದರಿಂದ ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿ, ಟೊಮೆಟೊ ಬೇಕಿದ್ರೆ ಒಂದು ಜಾಸ್ತಿ ಕೂಡ ಹಾಕ್ಬೋದು. ನಾನಿಲ್ಲಿ 1 ಟೊಮೆಟೊ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಪೌಡರ್ ಹಾಕ್ತಾ ಇದ್ದೀನಿ, ಚಿಲ್ಲಿ ಪೌಡರ್ 2 ಸ್ಪೂನಷ್ಟು, ಸ್ವಲ್ಪ ಟರ್ಮರಿಕ್ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಆಮೇಲೆ ಕೊತ್ತಂಬರಿ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿ ಖಾರ ಪೌಡ್ರನ್ನು ಯೂಸ್ ಮಾಡ್ಬೋದು, ಕಮ್ಮಿ ಅಂತ ಅನಿಸಿದರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಬೋದು. ಚೆನ್ನಾಗಿ ಇದನ್ನು ಫ್ರೈ ಮಾಡಿ, ಒಳ್ಳೆ ರೀತಿಯಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತಿದ್ದು ಫ್ರೈ ಆಗಲಿ. ತರಕಾರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಕೂಡ ಬರುತ್ತೆ, ಹಾಗೂ ತುಂಬ ಚೆನ್ನಾಗಿ ಕೂಡ ಇರುತ್ತೆ ತಿನ್ನಲಿಕ್ಕೆ. ಓಕೆ, ಇವಾಗ ಚೆನ್ನಾಗಿದ್ದು ಫ್ರೈ ಆಗಿದೆ. ಇವಾಗ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬಾಯ್ಲ್ ಆಗಲಿ ಅಂತೇಳಿ. ತರಕಾರಿ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಇವಾಗ ನಾನು ಸ್ಲೋ ಗ್ಯಾಸಲ್ಲಿಟ್ಟು ಮುಚ್ಚಿಡ್ತೀನಿ, ಸ್ವಲ್ಪ ಇದು ಚೆನ್ನಾಗಿ ಬಾಯ್ಲ್ ಆಗಲಿ, ಎಲ್ಲ ಮಸಾಲ ಸರಿಯಾಗಿ ಎಳೆಯಲ್ಲಿ ಇದರಲ್ಲಿ ಅಂತೇಳಿ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡ್ತೀನಿ. ಓಕೆ, ಇವಾಗ ಅಟ್ಲೀಸ್ಟ್ ಒಂದು 5-10 ನಿಮಿಷ ಆಗಿದೆ. ತರಕಾರಿ ಬೇಗನೆ ಇದು ಬಾಯ್ಲ್ ಆಗುತ್ತೆ, ಇದು ಹಸಿ ಬಟಾಣಿನೇ ನಾನೆಲ್ಲ ಹಾಕಿದ್ದಿದ್ರಲ್ಲಿ, ಹಾಗಾಗಿ ಬೇಗ ಬಾಯ್ಲ್ ಆಗುತ್ತೆ. ಕ್ಯಾರೆಟ್ ಎಲ್ಲ ತುಂಬ ಬಾಯ್ಲ್ ಆಗಬೇಕಂತ ಏನಿಲ್ಲ. ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು, ಬಾಯ್ಲ್ ಆಗಿದೆ. ಇವಾಗ ನಾನು ಇಲ್ಲಿ ಲಾಸ್ಟಿಗೆ ಒಂದು ಆಲೂಗೆಡ್ಡೆಯನ್ನು ಬಾಯ್ಲ್ ಮಾಡಿದ ಆಲೂಗೆಡ್ಡೆಯನ್ನು ಈ ರೀತಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಆಲೂಗೆಡ್ಡೆ. ಫಸ್ಟಿಗೆ ನೀವು ರವೆ ಎಲ್ಲ ಸ್ಟಾರ್ಟ್ ಮಾಡ್ತೀರಿ ನೋಡಿ ಮಾಡಲಿಕ್ಕೆ, ಆವಾಗಲೇ ಆಲೂಗೆಡ್ಡೆ ಸೈಡಿಗೆ ಬೇಯಿಸ್ಲಿಕ್ಕೆ ಇಡಿ, ಬೇಗನೆ ಆಗುತ್ತೆ. 2 ಬೇಕಿದ್ರೆ 2 ಆಲೂಗೆಡ್ಡೆ ಕೂಡ ಹಾಕ್ಬೋದು ನೀವು. ಇದರಿಂದ ಏನಾಗುತ್ತೆ ಅಂದರೆ ಗ್ರೇವಿ ಕೂಡ ಥಿಕ್ ಆಗುತ್ತೆ, ಹಾಗೂ ತಿನ್ನಲಿಕ್ಕೆ ಕೂಡ ಟೇಸ್ಟ್ ಇರುತ್ತೆ. ಆಲೂಗೆಡ್ಡೆ ಹಾಕಿದ್ದು ಯಾವುದೇ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನೋಡಿ ಚೆನ್ನಾಗಿದ್ದು ಸ್ವಲ್ಪ ಡ್ರೈ ಆಗೋವರೆಗೂ ಇದೇ ರೀತಿ ಫ್ರೈ ಮಾಡಿ. ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಓಕೆ, ನಮ್ಮ ಸ್ಟಫಿಂಗ್ ಕೂಡ ಇವಾಗ ರೆಡಿ ಆಗಿದೆ, ಗ್ಯಾಸನ್ನು ಆಫ್ ಮಾಡಿ. ಓಕೆ, ಇವಾಗ ಇಡ್ಲಿ ಸ್ಟ್ಯಾಂಡಿಗೆಲ್ಲ ನಾವು ಎಣ್ಣೆಯನ್ನು ಒರೆಸೋಣ. ತೆಂಗಿನೆಣ್ಣೆ ಇದ್ದರೆ ಒಂದು ತೆಂಗಿನೆಣ್ಣೆ ತಂದಿಡಿ, ತೆಂಗಿನೆಣ್ಣೆ ಇದ್ದರೆ ತುಂಬ ಒಳ್ಳೆಯದು. ಇಡ್ಲಿ ದೋಸೆ ಎಲ್ಲ ಮಾಡುವಾಗ, ಕೆಲವು ತಿಂಡಿ ಮಾಡುವಾಗ ತೆಂಗಿನೆಣ್ಣೆ ಅದರಿಂದಲೇ ಒಂಥರ ಚೆಂದ ಸ್ಮೆಲ್ ಬರುತ್ತೆ. ಓಕೆ, ನಾನಿಲ್ಲಿ ತೆಂಗಿನೆಣ್ಣೆನೇ ಹಾಕ್ತಾ ಇದ್ದೀನಿ ಇಡ್ಲಿ ಸ್ಟ್ಯಾಂಡಿಗೆ ಫಸ್ಟಿಗೆ. ಇನ್ನೊಂದು ಸೈಡಲ್ಲಿ ನಾನು ನೀರು ಕೂಡ ಇಟ್ಟಿದ್ದೀನಿ ಇಡ್ಲಿಗೆ. ನೋಡಿ ಎಲ್ಲದಕ್ಕೂ ಎಣ್ಣೆ ಒರೆಸಿ ಆಯಿತು. ಇವಾಗ ನೀರು ಕೂಡ ಇಟ್ಟು ಬಿಟ್ಟಿದ್ದೀನಿ, ಅದು ಕೂಡ ಕುದಿ ಬರಬೇಕು. ಹಾಗಾಗಿ ನೋಡಿ ರವೆ ನೋಡಿ ಈಗ ಚೆನ್ನಾಗಿ ಸೋಕ್ ಮಾಡಿದೆ ಎಲ್ಲ. ನೋಡಿ ಇಷ್ಟು ದಪ್ಪ ಬೇಕು ನಮಗೆ, ನೀರು ಇರಬಾರ್ದು ಯಾವಾಗಲೂ. ನೀವು ಅಕ್ಕಿ ರವೆ ಯೂಸ್ ಮಾಡುವಾಗ ಮಾತ್ರ. ಓಕೆ, ಇವಾಗ ನಾನು ಇದಕ್ಕೆ ಏನೋ ಹಾಕ್ತಿದ್ದೀನಿ, ಈ ಬ್ಲೂ ಕಲರ್ ಏನೋ ಹಾಕೋದ್ರಿಂದ ನಿಮಗೆ ಏನೂ ಎಕ್ಸ್ಟ್ರಾ ಸ್ಮೆಲ್ ಬರಲ್ಲ. ಬೇರೆ ಕಲರ್ ಲೈಮ್ ಎಲ್ಲ ಏನೋ ಹಾಕಿದರೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಆಮೇಲೆ ನೀವು ಬೇಕಿದ್ರೆ ಬೇಕಿಂಗ್ ಸೋಡಾ ಅಥವಾ ಸೋಡಾ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಏನೋ ಹಾಕಿದ ಮೇಲೆ ನೋಡಿ ಒಂದೇ ರೌಂಡಲ್ಲಿ ಈ ರೀತಿ ತಿರುಗಿಸ್ಬೇಕು. ಯಾವ ಸೈಡ್ ತಿರುಗಿಸ್ತೀನಿ ನೋಡಿ, ಅದೇ ಸೈಡಲ್ಲಿ ತಿರುಗಿಸ್ಬೇಕು. ಇದರಿಂದ ಮಾತ್ರ ನಿಮಗೆ ಏರ್ ಬಬಲ್ಸ್ ಆಗುತ್ತೆ. ರಾಂಗ್ ಸೈಡಲ್ಲಿ ರಾಂಗ್ ಡೈರೆಕ್ಷನಲ್ಲಿ ತಿರುಗಿಸ್ಬಾರ್ದು, ಒಂದೇ ಡೈರೆಕ್ಷನಲ್ಲಿ ನೀವು ತಿರುಗಿಸ್ಬೇಕು. ಈ ರೀತಿ ಏನಾಗುತ್ತೆ ಅಂದರೆ ನಾವು ಇದೇ ರೀತಿ ಬೇಕಿದ್ರೆ ಮಾಡ್ಬೋದು ಇಡ್ಲಿಯನ್ನು. ಆದರೆ ಏನು ಹಾಕೋದ್ರಿಂದ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೂ ಹೆಲ್ತಿಗೆ ಕೂಡ ಹಾಳು ಅಲ್ಲ ಏನು. ಓಕೆ ನೋಡಿ, ಕೇವಲ ನಿಮಗೆ ಈಗೇ ಮಾಡಿ ನಾನು ಸುಮಾರು ಸಲ ಇಡ್ಲಿ ಮಾಡೋದನ್ನು ತೋರಿಸಿದ್ದೀನಿ. ಇದೇ ರೀತಿ ನೀವು ಕೇವಲ ಇದನ್ನು ಹಾಕಿ ರವೆಯನ್ನು ಹಾಕಿ ಇಡ್ಲಿ ಮಾಡ್ಬೋದು. ಇಡ್ಲಿ ಸ್ಟ್ಯಾಂಡಿಗೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ಫಸ್ಟಿಗೆ ನೋಡಿ ಸ್ವಲ್ಪ ಸ್ವಲ್ಪನೇ ರವೆ ಮಾತ್ರ ಹಾಕ್ತಾ ಇದ್ದೀನಿ. ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ರವೆ ಹಾಕಿ. ಆಮೇಲೆ ಮಧ್ಯದಲ್ಲಿ ನೋಡಿ ಈ ರೀತಿ ಸ್ಟಫಿಂಗ್ ಮಾಡಿದ್ವಿ ಏನಲ್ಲ ನಾವು, ಮಸಾಲ ಮಾಡಿದ್ವಿ ನೋಡಿ, ಅದನ್ನು ಒಂದೊಂದು ಸ್ಪೂನಷ್ಟು ನೋಡಿ ಈ ರೀತಿ ಹಾಕಿ. ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಮಕ್ಕಳು ತರಕಾರಿ ಎಲ್ಲ ತಿನ್ನೋದಿಲ್ಲ ಅಂತಾದರೆ ಈ ರೀತಿ ನೀವು ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದರಲ್ಲಿ ತರಕಾರಿ ಒಳಗೆ ಏನಿದೆ ಏನು ಅಂತ ಹೇಳಿ. ಒಮ್ಮೆಲೆ ನೀವು ತರಕಾರಿ ಪಲ್ಯ ಎಲ್ಲ ಮಾಡುವಾಗ ಸೈಡಲ್ಲಿ ಒಂದೊಂದೇ ತೆಗೆದಿಡ್ತಾರೆ, ಆದರೆ ಈ ರೀತಿಯೆಲ್ಲ ಮಾಡಿಕೊಟ್ರೆ ತರಕಾರಿನೂ ಒಳ್ಳೆ ರೀತಿಯಲ್ಲಿ ಹೊಟ್ಟೆಗೆ ಹೋಗುತ್ತೆ, ಆಮೇಲೆ ನಿಮಗೆ ಟಿಫಿನ್ಗೆ ಎಲ್ಲದಕ್ಕೂ ಆಗುತ್ತೆ, ಹೊಟ್ಟೆನೂ ಗಟ್ಟಿ ಇರುತ್ತೆ. ಓಕೆ ನೋಡಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಂಟ್ರೆಸ್ಟ್ ಇರುತ್ತೆ, ಇದೇನು ಮಾಡಿದ್ದಾರೆ ನೋಡೋಣ ಅಂತೇಳಿ. ನೋಡಿ ಈ ರೀತಿ ಮೇಲಿಂದ ರವವನ್ನು ಹಾಕಿ ಮುಚ್ಚಿಟ್ರೆ ಆಯಿತು. ನೀವು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಉಂಟು ನೋಡಿ. ಇದೇ ರೀತಿ ನಾನು ಎಲ್ಲವನ್ನು ಇವಾಗ ಮಾಡ್ತೀನಿ. ಸ್ವಲ್ಪ ಸ್ವಲ್ಪನೇ ಫಸ್ಟಿಗೆ ನೋಡಿ ಈ ರೀತಿ ರವವನ್ನು ಹಾಕಿ, ಜಾಸ್ತಿ ಹಾಕಿಬಿಡಿ ಯಾಕೆಂದ್ರೆ ನಾವು ಆಲ್ರೆಡಿ ಏನೋ ಹಾಕಿದ್ದೀವಿ.
ತುಂಬ ನಾನೀಗ ತೋರಿಸ್ತೀನಿ ನೋಡಿ, ನಾನು ಇಷ್ಟು ಸ್ವಲ್ಪ ಸ್ವಲ್ಪ ಹಾಕಿದರೂ ಎಷ್ಟು ಚೆನ್ನಾಗಿ ಅದು ತುಂಬ ಫ್ಲಫಿಯಾಗಿ ಬರುತ್ತೆ ಅಂತ ಹೇಳಿ. ಆಮೇಲೆ ಮಸಾಲವನ್ನು ಹಾಕಿ, ನಾನು ಹೇಳಿದೆ ಏನೂ ಇಲ್ಲದಿದ್ದರೆ ನೀವು ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಅಂತ ಹೇಳ್ತೀವಿ ನೋಡಿ, ಸೋಡಾ ಪೌಡರ್ ಕೂಡ ಯೂಸ್ ಮಾಡ್ಬೋದು ಅಥವಾ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಬೋದು. ಆದರೆ ಏನೋ ಈಸಿಯಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ, ಹಾಗಾಗಿ ಅದನ್ನೇ ಹಾಕಿದ್ರು ತುಂಬ ಒಳ್ಳೆಯದು. ಓಕೆ, ಮಸಾಲ ಹಾಕಿದ ಮೇಲೆ ಇದರ ಮೇಲೆ ನಾವು ಈ ರೀತಿ ರವವನ್ನು ಹಾಕೋಣ. ಓಕೆ, ಇದೇ ರೀತಿ ನಾನು ಎಲ್ಲವನ್ನು ಮಾಡ್ತೀನಿ. ಓಕೆ, ಸ್ವಲ್ಪ ನೋಡಿ ಈ ರೀತಿ ಟ್ಯಾಪ್ ಮಾಡಿ. ಓಕೆ ನೋಡಿ, ನಾನು ಇನ್ನೊಂದು ಸೈಡಲ್ಲಿ ಹೇಳಿದ್ದೆಲ್ಲ ನಿಮಗೆ, ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಅಂತೇಳಿ ನೋಡಿ, ಕುದಿ ಕೂಡ ಬಂತು. ಯಾವಾಗಲೂ ಏನೋ ಹಾಕಿದ ಮೇಲೆ ತುಂಬ ಹೊತ್ತು ನಾವು ಹೊರಗಡೆ ಇಡಬಾರ್ದು, ತಕ್ಷಣ ಮಾಡಿ ಇಟ್ಟು ಬಿಡಬೇಕು. ಆವಾಗ ತುಂಬ ಒಳ್ಳೆ ರೀತಿಯಲ್ಲಿ ಇದು ದಪ್ಪಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಓಕೆ, ಎಲ್ಲವನ್ನು ಮೆಲ್ಲ ಮೆಲ್ಲನೆ ಇಡ್ತಾ ಇದ್ದೀನಿ ನಾನು. ಓಕೆ, ಇವಾಗ ಇದನ್ನು ಮುಚ್ಚಿಡೋಣ, ಗ್ಯಾಸ್ ಫಾಸ್ಟಲ್ಲಿ ಇಡಿ. ಒಂದು 10 ನಿಮಿಷ ಸಾಕು, ಬೇಗನೆ ಬೇಯುತ್ತೆ ಇದು. ಓಕೆ ನೋಡಿ, ಇವಾಗ 10 ನಿಮಿಷ ಆಗಿದೆ. ಯಾವ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ಬೋದು ನೀವು. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಇದಕ್ಕೆ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಏನೋ ಎಲ್ಲ ಹಾಕಿದರೆ ಇದೇ ರೀತಿ ಬರುತ್ತೆ ಇಡ್ಲಿ, ಹಾಗೂ ಸ್ಮೂತಾಗಿ ಸ್ಪಾಂಜಿಯಾಗಿ ಕೂಡ ಬರುತ್ತೆ ನಿಮಗೆ ನೋಡಿ. ಫುಲ್ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ನೋಡಿ, ಈಸಿಯಲ್ಲಿ ತೆಗಿಲಿಕ್ಕೆ ಕೂಡ ಬರುತ್ತೆ. ನಾನು ಇವಾಗ ಬೇಗ ಬೇಗನೆ ತೆಗಿತಾ ಇದ್ದೀನಿ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಣುತ್ತೆ ನಿಮಗೆ, ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ. ಒಳಗಡೆ ಈ ರೀತಿ ಸ್ಟಫಿಂಗ್ ಇರುತ್ತೆ. ಟೀ ಒಟ್ಟಿಗೆ ಹೀಗೇ ನೀವು ಇದನ್ನು ತಿನ್ಬೋದು, ಅದು ಚಟ್ನಿ ಎಲ್ಲ ಇದ್ದರೂ ಚಟ್ನಿ ಕೂಡ ಯೂಸ್ ಮಾಡ್ಬೋದು. ಇದು ಚಟ್ನಿ ಬೇಕಂತ ಇಲ್ಲ, ಇದಕ್ಕೆ ಹೀಗೇ ನೀವು ಇದನ್ನು ತಿನ್ಬೋದು. ಮಕ್ಕಳಿಗೆ ಸಾಸ್ ಎಲ್ಲ ಇದ್ದರೆ ಸ್ವಲ್ಪ ಸಾಸ್ ಎಲ್ಲ ಹಾಕಿ ಕೊಡಿ. ಓಕೆ, ನಾನು ಬೇಗ ಬೇಗನೆ ತೆಗಿತೀನಿ ನೋಡಿ, ಎಷ್ಟು ಈಸಿಯಲ್ಲಿ ತೆಗಿಲಿಕ್ಕೆ ಕೂಡ ಬರುತ್ತೆ ಇದು. ಸೂಪರಾಗಿ ಸಾಫ್ಟಿಯಾಗಿರುತ್ತೆ, ಜಸ್ಟ್ ಫ್ರೈ ಮಾಡಿ ನೋಡಿ. ಓಕೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು ನನ್ನ ರೆಸಿಪೀಸ್ ಎಲ್ಲ, ನೀವು ಇಷ್ಟಪಡ್ತೀರಾ. ಪ್ಲೀಸ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಇನ್ನೂ ಯಾರು ಕೂಡ ಮಾಡಲಿಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಈಸಿ ಆಗುವಂಥ ರೆಸಿಪೀಸ್ ಹಾಕ್ತಾ ಇರ್ತೀನಿ ನಿಮಗೆ ಈಸಿ ಆಗಲಿ ಅಂತೇಳಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಡಿ, ಒಂದಲ್ಲ ಒಂದು ಟೈಮ್ ನಿಮಗೆ ಖಂಡಿತವಾಗಲೂ ಯೂಸ್ ಆಗುತ್ತೆ ಅಂತೇಳಿ. ಓಕೆ, ನಾನಂತೂ ಇಡ್ಲಿಯನ್ನು ಎಂಜಾಯ್ ಮಾಡ್ತೀನಿ, ನೀವು ಕೂಡ ಮಾಡಿ ತಿನ್ನಿ. ಟೇಕ್ ಕೇರ್, ಬಾಯ್ ಬಾಯ್.